So welcome back to my channel, guys. So ivaga nanu sakleshpur dalli idini heladalla betta byraveshwara temple ge hogtidini anta. So I'm on my way. Ivaga around 33-34 kilometers ide illinda avagle recording phone alla on maadkonbittidini, like idralli camera on ay id maadilla. So I'm really sorry, but tumba nice weather illa, like greenery ella ishtu chenagide andre antara peace of mind sigutte. Bangalore alla ella horror anta idde illa, ashtu peace of mind irutte nimge. But I love this place. Nanage antara ee greenery adella andre tumba ishta. So nanu namma cousin anna ibru hortidive. So nanu ಕರೆಕ್ಟ್ ಮನೆ 4:30 5 o'clock ಬಿಟ್ಟಿದ್ದೀವಿ. ಸೊ ಇಲ್ಲಿಗೆ 9 o'clock 9:30 ಅಷ್ಟರಲ್ಲಿ ನಾವು ಅಲ್ಲಿರ್ತೀವಿ. ಸೊ ನೈಟ್ ಸಿಕ್ಕಾಪಟ್ಟೆ ಮಳೆ, ಏನು ಹೇಳ್ತೀರಾ, ಒಂದು ಸ್ವಲ್ಪ ನೆನ್ಕೊಂಡೇ ಬಂದ್ಬಿಟ್ವಿ ನಾನು. ಸೊ ಗ್ಲೌಸು ಮತ್ತು ರೈಡಿಂಗ್ ಜಾಕೆಟ್ ಎರಡು ಬಂದೋಗಿದೆ. ಸೊ ಅದಕ್ಕೆ ಇನ್ನೊಂದು ಸ್ಪೇರ್ ಜಾಕೆಟ್ ಇತ್ತು, ತುಂಬ ಚಳಿ ಆಗ್ತಿತ್ತು. ಸೊ ಎಕ್ಸ್ಚೇಂಜ್ ಮಾಡಿ ಹಾಕ್ಕೊಂಡಿದ್ದೀನಿ. ಆದರೂ ನಿನ್ನೆ ಗಾಡಿ ತೊಗೊಂಡು ಗಾಡಿ ಮಾತ್ರ ಹೇಗೆ ಸ್ಮೂತ್ ಆಗಿದೆ ಗೊತ್ತಾ, ಒಂಚೂರು ಲೈಕ್ ನೈಟಿಂದ ಇದೆ, ಲೈಕ್ 4 ಗಂಟೆಗೆ ಒಂದೇ ಗಾಡಿ ಓಡಿಸ್ತಿದ್ದೀನಿ. ಬಟ್ ನನಗೊಂಚೂರು ಅನ್ಕಂಫರ್ಟ್ ಅಂತ ಏನೂ ಇದಾಗಿಲ್ಲ. ಗಾಡಿ ಮಾತ್ರ ಕ್ರೇಜಿ ಇದು ಕೊಡ್ತಿದೆ, ರೆಸ್ಪಾನ್ಸು ಟ್ರಾಟಲ್ ರೆಸ್ಪಾನ್ಸ್ ಆಗಿರ್ಬೋದು ಎಲ್ಲ ಭಾರಿ ಆಗಿದೆ. ಈ ಗಾಡಿ ಲಾಂಗ್ ರೇಂಜ್ಗೆ ಅಂತಲೇ ಮಾಡಿರೋದು. ಸೊ ಅಲ್ಲಿ ನಾನು ವೇಟ್ ಮಾಡ್ತಿದ್ದಾನೆ. ಸೊ ನನಗೂ ರೂಟ್ ಗೊತ್ತಿಲ್ಲ, ಒಂದು ನಿಮಿಷ ರೂಟ್ ನೋಡ್ಕೊಂಬಿಡೋಣ. ಆ್ಯಕ್ಚುಲಿ ನಾನು ಮೇಲೆ ಹೋಗ್ಬೇಕು ಅನ್ಕೊಂತೀನಿ. ನಾನು ತಗೊಂಬಿಟ್ಟೆ, ಅಲ್ಲಿ ಮೇಲೆ ಹೋಗ್ಬೇಕಿತ್ತು, ಲೊಕೇಶನ್ ನೋಡ್ಕೊಂಡಿಲ್ಲ. ಸೊ ಇಲ್ಲಿಂದ 32 kilometers ಇದೆ. ರೋಡ್ ಅಷ್ಟು ಸರಿ ಇಲ್ಲ ನನ್ನ ಪ್ರಕಾರ. ರೋಡದ್ದು ಪ್ರೈಮ್ ಮಿನಿಸ್ಟರ್ ಬಂದ್ರು ಅಂತ ಹೇಳ್ಬಿಟ್ಟು ರೋಡ್, ನಾನು ಯಾವುದೋ ರೀಲ್ಸ್ ನೋಡಿದೆ, ರೋಡ್ ಎಲ್ಲ ಸರಿ ಮಾಡ್ತಿರು, ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಅಂದ್ಬಿಟ್ಟು ಅದು ನೋಡಿದ್ರೆ ಏನು ಸರಿನೇ ಮಾಡಿಲ್ಲ, ಹಂಗೆ ಇದೆ ರೋಡ್ಗಳು. ಅರ್ಧ ಅಂಬರ್ಧ ಸಿಮೆಂಟ್ ರೋಡ್ ಇದೆ, ಅರ್ಧ ಮಣ್ ರೋಡ್ ಇದೆ, ಅಲ್ಲಲ್ಲಿ ತೂತ್ಗಳಿದೆ. ಏನು ಸರಿ ಮಾಡೋರು ರೋಡ್ಗಳನ್ನೆಲ್ಲ. ಈ ವೆದರ್, ಈ ಲೊಕೇಶನ್ ನೋಡ್ತಿದ್ರೇ ಒಂಥರ ಕ್ರೇಜಿ ಆಗನ್ಸುತ್ತೆ. ಐ ಫೀಲ್ ಸೋ ಗುಡ್. ಈ ಕೋಲ್ಡ್, ಈ ವೆದರ್ ಎಲ್ಲ ಬೆಂಗಳೂರಲ್ಲಿ ಕಾಣಿಸೋದೇ ಇಲ್ಲ. ಅಯ್ಯೋ, ಆದರೆ ಇಲ್ಲಿ ಸಮ್ಮರ್ ಟೈಮಲ್ಲಿ ಅಷ್ಟೇ ಸೆಕೆ ಹೊಡೆಯುತ್ತೆ, ಸುಮ್ಮನೆ ಕುತ್ತಿದ್ರೆ ನೀರು ಬರುತ್ತೆ. ಬಿಕಾಸ್ ನಾನು ಈ ವಾತಾವರಣದಲ್ಲೇ ಓದಿದ್ದು. ಸೊ ಐ ಸ್ಟಡೀಡ್ ಇನ್, ನಾನು ಮಂಗಳೂರಲ್ಲಿ ಓದಿದ್ದು, ಬೆಳ್ತಂಗಡಿ ಇದ ಹತ್ರ ಕುಂಬಶ್ರೀ ಅಂದ್ಬಿಟ್ಟು. ಸೊ ನಾನು ಅಲ್ಲಿ ಓದಿ ಅಲ್ಲಿ ಸುಮ್ಮನೆ ಓದ ಕುತ್ಕೊಂಡ್ರೆ ಸಾಕು, ಸೆಕೆ ಫ್ಯಾನ್ ಇಲ್ಲ ಅಂದರೆ ಸಾಯಂಗ್ ಆಗುತ್ತೆ. ಸಮ್ಮರಲ್ಲಿ ಮಾತ್ರ ಹಿಂಗೆ ಆಗ್ಬಿಡುತ್ತೆ ಅಂದರೆ ಅಷ್ಟಿದಾಗುತ್ತೆ. ಸೊ ಲಾಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಇಲ್ಲಿಗೆ, ಯಾವುದೋ ಕ್ಲಬ್ ಟ್ರಿಪ್ ಅಂತ ಏನೋ ಬಂದಿದ್ರು. ನಾನು ಗಾಡಿಯಲ್ಲೇ ಹೋಗ್ಬೇಕು ಅಂದ್ಬಿಟ್ಟು ಅವ್ರ ಜೊತೆ ಬಸ್ಸಲ್ಲೇ ಹೋಗಿಲ್ಲ. ಆದರೂ ಈ ಜಾಗನೆಲ್ಲ ಇದು ಮಾಡೋದಕ್ಕೆ ಭಾರಿ ಆಗಿದೆ. ಸೊ ವೀಡಿಯೋ ನೋಡೋರು ಏನು ರೈಡಿಂಗ್ ಜಾಕೆಟ್ ಹಾಕ್ದಿರೋ ಗ್ಲೌಸ್ ಹಾಕ್ದಿರೋ ಹೋಗ್ತಿದ್ದಾನೆ ಅಂದ್ಕೊಂಬಿಟ್ಟು. ಸೊ ಎಲ್ಲ ಎತ್ತಿಟ್ಟಿದ್ದೀನಿ ಒಳಗಡೆ. ಸೊ ಅದು ನಂದೋಗಿದೆ, ನೈಟ್ ಹಾಕ್ಕೊಂಡಿದ್ದೆ. ನೈಟ್ ನಾನು ಹೊರಡ್ಬೇಕಾದ್ರೆ ಅಷ್ಟು ಮಳೆ ಇರಲಿಲ್ಲ ನನಗೆ. ಆಮೇಲೆ ಹತ್ತತ್ರ ಕುಣಿಗಳು ಹತ್ತತ್ರ ಬಂದಂಗೆ ಫುಲ್ ಮಳೆ ಜೋರು ಸ್ಟಾರ್ಟ್ ಆಗೋಯ್ತು. ನಂದು ಬ್ಯಾಗಿಂದ ಹಿಡ್ದು ಎಲ್ಲ ನಂದಿದೆ. ಸೊ ನನ್ನ ಲಗೇಜ್ ಬ್ಯಾಗ್ ಒಂದು ಅದಕ್ಕೆ ಕವರ್ ಹಾಕಿದ್ವಲ್ಲ ಅದೊಂದು ಅದೇನು ನಂದಿಲ್ಲ. ಸೊ
ಸೊ ನನ್ನ ಬ್ಯಾಗಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇನು ಇರುತ್ತಲ್ಲ ಅದನ್ನು ಇಟ್ಟಿದ್ದೀನಿ. ಸೊ ನನ್ನ ಲ್ಯಾಪ್ಟಾಪ್ ಆಗಿರ್ಬೋದು, ಎಕ್ಸ್ಟ್ರಾ ಥಿಂಗ್ಸ್, ಚಾರ್ಜರ್ಸ್, ಸೊ ಅದೆಲ್ಲ ಫುಲ್ ಎಂದು ನೀರಾಗಿದೆ. ಲ್ಯಾಪ್ಟಾಪ್ ಯಾವ ಕತೆ ಅಂತಲೇ ಗೊತ್ತಿಲ್ಲ. ಇನ್ನು ಆನ್ ಮಾಡಿ ಕೂಡ ನೋಡಿಲ್ಲ. ಸುಮ್ಮನೆ ಅದು ಎಲ್ಲಿ ರೂಮ್ಗೆ ಹೋದಾಗ ನಾವು ಯಾವಾಗ ರೂಮ್ಗೆ ಇದಾಗ್ತೀವೋ ಲಾಡ್ಜ್ ಮಾಡಿಬಿಟ್ಟು ರೂಮ್ಗೆ ಹೋಗೋಣ ಅಂತ. ಸೊ ಆ ರೂಮ್ಗೆ ಹೋದಾಗ ಹಾಕೋಣ, ಜಸ್ಟ್ ಚೆಕ್ ಮಾಡೋಣ ಏನಾಗಿದೆ ಲ್ಯಾಪ್ಟಾಪ್ ಕಂಡೀಷನ್ ಕರೆಕ್ಟಾಗಿ ಇದೆಯಾ ಇಲ್ಲ, ಸರ್ವಿಸಿಗೆ ಕೊಡಬೇಕಾ ಅಂತ. ಯಾಕಂದರೆ ಬ್ಯಾಗ್ ಫುಲ್ ನೈಟ್ ಅಷ್ಟು ಮಳೆ ಬಂತು ಅಂದರೆ ನಾನು ಲೈಕ್ ಫುಲ್ ನಂದಿದ್ದೀನಿ, ನಂದು ಇಂಥ ಜಾಗದಲ್ಲಿ ನಂದಿಲ್ಲ ಅನ್ನಂಗಿಲ್ಲ, ಫುಲ್ ನೀರಾಗಿ ಹೋಗ್ಬಿಟ್ಟಿದ್ದೀನಿ. ಸೊ ನಾನು ಅಲ್ಲಿ ಪೆಟ್ರೋಲ್ ಬಂದು ಪೆಟ್ರೋಲ್ ಹಾಕ್ಸ್ಬೇಕಾದ್ರೂ ಮಳೆ ಬಂದಿದೆ ಸಡನ್ನಾಗಿ, ಹೈವೇ ಹತ್ತದ್ನಲ್ಲ ಫುಲ್ ಮಳೆ, ಇನ್ನೂ ಚಳಿ ಹಂಗೆ ಆಗ್ತಿದೆ ಗೊತ್ತಾ ಇಲ್ಲಿ. ಸೊ ನಾವು ಇವಾಗ ಬೆಟ್ಟ ಭೈರೇಶ್ವರ ಟೆಂಪಲ್ಗೆ ಹತ್ತಿರನೇ ಬಂದ್ಬಿಟ್ಟಿದ್ದೀವಿ. ಸೊ ನಾವು 750 meters ಇದೆ ಅಷ್ಟು. ಇಂಥದಕ್ಕೆಲ್ಲ ಜಿ ಎಸ್ ಗಾಡಿ ತೊಗೊಂಬರ್ಬೇಕು. ನಾನು ಜಿ ಟೆನ್ ಆರ್ ತಂದಿದ್ದೀನಿ. ಜಿ ಎಸ್ ಇದ್ದರೆ ಭಾರಿಯಾಗಿ ಮಾಡ್ಬಿಡ್ತು ಆಫ್ ರೋಡಿಂಗ್ ಎಲ್ಲ. ಅನ್ಕೊಂಡಿಕ್ಕಿನ ಜಾಸ್ತಿ ಇರೋರಲ್ಲ ಇಲ್ಲಿ, ಅಲ್ಲಿ ಯಾರು ಇರಲ್ಲ ಅನ್ಕೊಂಡಿದ್ರೆ ಇನ್ನೊಂದು ಹೆಂಗ್ ನೋಡ್ಬೇಕಲ್ಲ. ಅಯ್ಯೋ ಏನಪ್ಪ ಇರು ಹೋಗಿಲ್ಲ ಅಂತಾರೆ ಹೇಳೋಣ. ಇದೇನು ಮೊನ್ನೆ ತಾನೇ ಅಷ್ಟೊಂದೇನೋ ಹೋಗಿರೋದು ಫೋಟೋದೆಲ್ಲ ಹಾಕಿದ್ರು. ಕೊನೆಗೂ ಬೆಟ್ಟ ಭೈರೇಶ್ವರ ಟೆಂಪಲ್ಗೆ ಬಂದ್ಬಿಟ್ವಿ. ಆದರೆ ಇಲ್ಲಿ ನಾವು ನೋಡಿರೋ ಫೋಟೋಸ್ಗಿನ್ನ ತುಂಬ ಡಿಫ್ರೆಂಟ್ ಇದೆ ಅಲ್ಲ. ಅಯ್ಯೋ ಈ ಪ್ಲೇಸ್ ಬಂದ್ಬಿಟ್ಟು ಪೀಸ್ ಆಗಿರುತ್ತೆ ಅಂದ್ಕೊಂಡ್ರೆ ಈ ಕಡೆ ಒಂದು ವೆಡ್ಡಿಂಗ್ ಶೂಟ್ ಮಾಡ್ತಾರೆ, ಆ ಕಡೆ ಒಂದು ವೆಡ್ಡಿಂಗ್ ಶೂಟ್ ಮಾಡ್ತಾರೆ. ಇಲ್ಲಿ ನೋಡಿ ಬೇಕಾದ್ರೆ ತೋರಿಸ್ತೀನಿ, ಆ ಕಡೆ ಒಂದು ವೆಡ್ಡಿಂಗ್ ಶೂಟ್ ಮಾಡ್ತಾರೆ. ಅಯ್ಯೋ ಆರಾಮಾಗಿ ಪೀಸ್ ಆಗಿರುತ್ತೆ ಅಂತ ಸ್ವಲ್ಪ ನೋಡ್ಕೊಂಡು ದೇವಸ್ಥಾನನೂ ಓಪನ್ ಮಾಡಿಲ್ಲ, ಅವ್ಗು ದೇವಸ್ಥಾನನೇ ಓಪನ್ ಮಾಡಿಲ್ಲ, ಇಲ್ಲಿ ಫೋಟೋಶೂಟಿಂಗ್ ಮಾಡ್ತಾರೆ ಹೇಳೋಣ. ಆದರೆ ಒಂದು ಬೇಜಾರಾಗ್ತಿರೋದು ಗಾಡಿ ತಂದಿಲ್ಲ. ಇಲ್ಲಿ ಸುತ್ತಮುತ್ತ ಜಾಗ ಚೆನ್ನಾಗಿದೆ ಅಲ್ಲಿ ನೋಡಿ, ವ್ಯೂ ವೆದರಲ್ಲಿ ಯಾ ಬೇರೆ ಲೆವೆಲ್. ಇಲ್ಲೇ ಒಂದು ಮರೆ ಮಾಡ್ಕೊಂಡಿದ್ದು ಬಿಡೋಣ ಅನಿಸ್ತದೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಂತ್ಕೊಂಡು ನೋಡ್ತಾನೆ ದೇವಸ್ಥಾನ ಬಾಕ್ಲೆ ತೆಗ್ದಿಲ್ಲ ಅಂತ ಕೂತ್ಕೊಂಡು ನಾನು. ಅಯ್ಯೋ ಚೆನ್ನಾಗಿದೆ ಆದರೆ ದೇವಸ್ಥಾನ ಅಂತ ತೆಗ್ದಿಲ್ಲ, ಆದರೆ ದೇವಸ್ಥಾನ ತೆಗ್ದಿರೋ ದೇವಸ್ಥಾನಕ್ಕೆ ಎಷ್ಟೊಂದು ಜನ ದೇವಸ್ಥಾನಕ್ಕೆ ಎಷ್ಟು ಜನ ಬರ್ತಾರೆ. ಆದರೆ ಏನು ಗಾಡಿ ಬಿಡ್ತೀನಿ ಅಂತ ಗೊತ್ತಾಗ್ತಿಲ್ಲ, ಒಂದೇ ನಿಮಿಷ ಕೇಳ್ಕೊಂಬಂದ್ಬಿಡಲ್ಲ. ಸೊ ಕೊನೆಗೂ ಗಾಡಿ ತರಕ್ಕೆ ಬಿಟ್ಬಿಟ್ರು, ಸ್ವಲ್ಪ ರಿಕ್ವೆಸ್ಟ್ ಮಾಡಿದೆ ಅಂತ ಸರ್ ಅದು 2 ನಿಮಿಷ ಅಂತ. ಸೊ ಕೊಟ್ಟಿದ್ದಾರೆ, ಫೋಟೋಸ್ ತೆಗ್ದುಬಿಟ್ಟೆ ಹೋಗಲ್ಲ. ಸೊ ಕೊನೆಗೂ ಬೆಟ್ಟ ಭೈರೇಶ್ವರ ಟೆಂಪಲಿಗೆ ಬಂದು ಹೋಗ್ತಿದ್ದೀವಿ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಬ್ಯಾಂಗ್ಳೂರಿಗೆ ಹೋಗ್ತೀವಿ. ಅಲ್ಲಿ ಒಂದು ಸ್ವಲ್ಪ ಬೀಚಲ್ಲಿ ನೈಟ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ, ನೈಟ್ ಟೈಮ್ ಸ್ಪೆಂಡ್ ಮಾಡಿ ಬೆಳಗ್ಗೆ ಧರ್ಮಸ್ಥಳಕ್ಕೆ ಒಂದು ದರ್ಶನ ಮಾಡಿ. ಸೊ ಹಾಗೆ ನಮ್ಮ ಕಸಿನ್ ಅವ್ರು ಇದ್ದಾರಲ್ಲ, ಅವ್ರ ಅಪ್ಪ ಅವ್ರ ಫೋನ್ ಮಾಡಿದ್ರು ಬೆಳಗ್ಗೆ ಒಂದು ಮದುವೆ ಇದ್ದ ಧರ್ಮಸ್ಥಳದಲ್ಲಿ ಬಾ ಅಂತ ಹೇಳಿ. ಸೊ ಇವಾಗ ಮಂಗಳೂರಿಗೆ ಹೋಗಿ ಮತ್ತೆ ಮಂಗಳೂರಿಂದ ಧರ್ಮಸ್ಥಳ ಹೋಗಿ ಮತ್ತೆ ಮಡಿಕೇರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಇನ್ನೂ ಆ ಡಿಸಿಷನ್ ಪೆಂಡಿಂಗಲ್ಲೇ ಇದೆ.
ಸೊ ಕೊನೆಗೂ ಫೈನಲಿ ಬೆಟ್ಟಬಾರೇಶ್ವರ ಟೆಂಪಲಿಗೆ ಬಂದ್ವಿ. ದಿಸ್ ಇಸ್ ಮೈ 2 ಮಂತ್ಸ್ ಇಂದ ಹೋಗಬೇಕು ಅಂದ್ಕೊಂಡಿದ್ದೆ. ಬಟ್ ನಿಮಗೆ ಗೊತ್ತಿರ್ಬೋದು ರೀಸೆಂಟಾಗಲ್ಲ, ನಿನ್ನೆ ತಾನೇ ಗಾಡಿ ತೊಗೊಂಡೆ ನಾನು. ಅದಕ್ಕೆ ತಗೊಂಡು ನೆಕ್ಸ್ಟ್ ದಿನವೇ ಇಲ್ಲಿಗೆ ಬಂದೆ. ನೆಕ್ಸ್ಟ್ ಮಡಿಕೇರಿಗೆ ಹೋಗೋಣಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಜಸ್ಟ್ ಹ್ಯಾವ್ ಟು ಆಸ್ಕ್ ಪರ್ಮಿಷನ್, ಮನೇಲಿ ಪರ್ಮಿಷನ್ ಕೇಳಬೇಕು. ಇಲ್ಲಿಗೆ ಬಿಟ್ಟಿರೋದು ದೊಡ್ಡ ವಿಷಯ. ಮತ್ತು ಇವಾಗ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಸೀದಾ ಮಂಗ್ಳೂರ್ಗೆ ಗಾಡಿ ಹಿಡಿಯೋದು. ಇವಾಗ ಆವಾಗಲೂ ಶಿರಡಿ ಘಾಟ್ ಮೇಲೆ ಬಂದಿವಲ್ಲ, ಲೈಕ್ ಶಿರಡಿ ರೋಡ್ ಸೈಡ್ ಸಕ್ಲೇಶ್ಪುರದಿಂದ ಬಂದ್ವಿ. ಇವಾಗ ನಾನು ಚಾರ್ಮಡಿ ಚಿಕ್ಕಮಂಗ್ಳೂರ್ ಸೈಡಿಂದ ಚಾರ್ಮಡಿ ಘಾಟಿಂದ ಹೋಗ್ತೀನಿ. ಸೊ ಅಲ್ಲಾಗೆ ಹೋಗ್ತಾ ನಂದು ಫೇವ್ರೇಟ್ ಹೋಟೆಲ್ ಇದೆ, ಕಾಫಿ ಹೋಟೆಲ್ ಸಮಥಿಂಗ್ ಅಂತ ಇದೆ. ಬಟ್ ಅದು ಒಂದು ಎಸ್ಟೇಟ್ ಒಳಗಡೆ ಕಟ್ಟಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಅಲ್ಲಿ ಒಂದು ಕಾಫಿ ಕುಡಿದ್ವಿ. ಅಲ್ಲಿ ಬಜ್ಜಿಗಳೆಲ್ಲ ತುಂಬ ಫೇಮಸ್ ಅಂತೇಳಿ ಟ್ರೈ ಮಾಡಿ, ಅವರ ಬಜ್ಜಿ ಎಲ್ಲ ಮಾಡ್ತಾರಲ್ಲ ಭಾರಿ ಫೇಮಸ್ ಆಗಿರುತ್ತೆ ಅದು. ಯಾವತ್ತಾರ ಚಾರ್ಮಡಿ ಘಾಟಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಟ್ರೈ ಮಾಡಿ. ಇವಾಗ ನಾವು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಕಾಫಿ ಕುಡಿದ್ವಿ, ಒಂದು ಪಕೋಡ ಸಮಥಿಂಗ್ ತೊಗೊಂಡು, ಅಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ಏನೇನೋ ಅಂತ ಎಷ್ಟೊಂದು ಐಟಮ್ ಇದೆ. ನಾನು ಯಾವಾಗ ಚಾರ್ಮಡಿ ಘಾಟಿಗೆ ಹೋಗ್ತೀನೋ ಅಲ್ಲಿ ಹೋಗೇ ಹೋಗ್ತೀನಿ. ಸೊ ಇಲ್ಲಿಂದ ಅರೌಂಡ್ 30-35 kilometers ಇದೆ, ಐನ್ ಪೀಸಾಗಿ ಹೋಗ್ಬೋದು. ಕೊನೆಗೂ ಬೆಟ್ಟಬಾರೇಶ್ವರ ಟೆಂಪಲ್ ಮುಗಿಸ ಆಯಿತು. ನೀರು ಕಮ್ಮಿ ಆಗೈತ ನೋಡಿ ನಂದು. ನಮ್ಮ ನೋಡಿ ಏನು ಕಮ್ಮಿ ಆಗೈತಾ? ಪ್ರೆಸ್ ಮಾಡ, ಲೈಟ್ ಆಗಿದೆ. ಹಾಂ, ಫುಲ್ ಕಮ್ಮಿ ಆಗ್ಬಿಟೈತೆ. ಇಲ್ಲ ಕಣೋ, ಇದು ನೋಡು. ಇಲ್ಲ ನಮಗೆ ಫೀಲ್ ಆಗ್ತೈತೆ. ಅಲ್ಲಿ ಕಲ್ಲಿಂದ ಫೀಲ್ ಆಗ್ತಿರೋದು ಆಗಿಲ್ಲ. ಗಾಡೀಲಿ ಏರ್ ಕಮ್ಮಿ ಆಗೈತೆ ಅಂತ. ಅದು ಆ್ಯಕ್ಚುಲಿ ಈ ಥರ ಕಲ್ಮೆ ಓಡಿಸಿದ್ರೆ ಗಾಡಿ ಇದು ಒಂದು ಸ್ವಲ್ಪ ಟೈರ್ ಫೀಲ್ ಕಮ್ಮಿ ಆಗ್ಬಿಡೋದು, ಒಳ್ಳೆ ಏರ್ ಇದ್ರೋ ಥರ ಟೈರ್ ಬೇಗ ಹಾಳಾಗೋ ಥರ ಫೀಲ್ ಆಗ್ಬಿಡುತ್ತೆ. ನಿನ್ನೆ ತಾನೇ ಗಾಡಿ ಕ್ಲೀನ್ ವಾಶ್ ಆಗಿ ಬಂದಿತ್ತು, ಇವಾಗ ನೋಡಿದ್ರೆ ಫುಲ್ ಗೊಜ್ಜೆ ಗೊಜ್ಜೆ. ಓಕೆ, ಸೊ ನಿಮಗೆಲ್ಲ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ. ಎಲ್ಲರೂ ಗಾಡಿ ಓಡಿಸ್ತಿದ್ರೆ ಇದು ರೈಟ್ ಸೇಫ್, ಹುಷಾರಾಗಿ ಓಡಿಸಿ, ಲಾಂಗ್ ಟ್ರಿಪ್ ಅಂದರೆ ಸ್ಟೋರ್ ಮಾಡಿ, ಇನ್ನೂ ಹಂಡ್ರೆಡಲ್ಲಿ ಇರಿ. ಸೊ ಹೇರ್ಸ್ ತುಂಬ ಇಂಪಾರ್ಟೆಂಟ್, ಹೇರ್ಸ್ಗಿಂತ ಹೆಲ್ಮೆಟ್ ತುಂಬ ಇಂಪಾರ್ಟೆಂಟ್, ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಸೊ ನಿಮ್ಗೆ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋ.